ಇವತ್ತು ಈ ರೀತಿ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಿಮಿಷಪ್ಪ ಯತ್ನಾಳ್ ಇವರು ಸಲೀಸಾಗಿ ಹೇಳ್ಬಿಟ್ರು, ದುಡ್ಡು ತಿಂದು ಬಿಡ್ತಾರೆ ರಾಜಕಾರಣಿ ಇಡ್ತೀನಿ. ಹೆಂಗ್ ತಿನ್ನೋದು ಹೇಳ್ಬೇಕಲ್ಲ, ನಮಗೊಂದು ಐಡಿಯಾ ಆದ್ರೆ ಸಿಗಬೇಕಲ್ಲ. ನೀವು ರಾಜಕಾರಣಿಗಳು ತಿನ್ನೋದು ಕಡಿಮೆ ಮಾಡಬೇಕು, ತಿಂದು ಬಿಡ್ತಾರೆ, ಬಂಗ್ಲೆ ಕಟ್ತಾರೆ, ನಮಗೆ ಒಂದು ಐಡಿಯಾ ಅನ್ನೋದು ಸಿಗಬೇಕಲ್ಲ. ಹೆಂಗೆ ತಿಂತಾರೆ ನೀವು ಸ್ವಲ್ಪ ಅದು ಡೀಟೇಲ್ಸ್ ಇದ್ರೆ ಕೊಡಬೇಕಲ್ಲ. ನೀವು ಸುಮ್ಮನೆ ಹಾಗೆ ಹೇಳಿ ಮುಂದಕ್ಕೆ ಹೋಗ್ಬಿಟ್ರೆ ಹಿಟ್ ಅಂಡ್ ರನ್ ಆಗಿಬಿಟ್ರೆ. ಅಲ್ಲ ಸರ್, ನಿಮ್ಗೆ ಅಲ್ಲಿ ಮಾಡಕ್ಕೆ ನಾನು ಹೇಳ್ಬೋದು, ಒಂದು ವೇಳೆ ಸುದೈವ ಚೆನ್ನಾಗಿದ್ದು ನಮಗೊಂದು ಅವಕಾಶ ಸಿಕ್ಕಿದ್ರೆ ಒಂದು ಕ್ಲೂನಾದರೂ ಕೊಟ್ಟಂಗೆ ಆಗ್ತದಲ್ಲ. ನಾವಿಲ್ಲ ನೋಡಪ್ಪ, ನಾನು ಎಕ್ಸ್ಪರ್ಟೀಸ್ ವಿಚಾರ. ರಮೇಶ್ ಕುಮಾರ್ ಅವರು ಅಲ್ಲಿ ಕೂತಾಗ ಏ ಕೇಳ ಏನು ನೀವು ಬೋಧನೆ ಮಾಡ್ತಿದ್ರಲ್ಲ ನಮ್ಮ ಹಳೆ ಗೆಳೆಯ. ನಾನು ಏನು ಹೇಳಿದೆ ನೀವು ನಮ್ಮ ವಿಧಾನಸಭಾ ಕೇಳಪ್ಪ, ಒಂದು ನಿಮಿಷ ಕೇಳತ್ತಮ್ಮ. ನಾನು ಏನು ಕೇಳ್ಕೊಂಡೆ ನಿಮಗೆ ಅಂದರೆ, ನೀನು ಹೇಳಿದೆಪ್ಪ ಈಗ ಒಂದು ನಿಮಿಷ ಆತ್ನೇ ಹೇಳಿ, ರಾಜಕಾರಣಿಗಳು ನಾವು ತಿನ್ನೋದು ಕಡಿಮೆ ಮಾಡಿದ್ರೆ ಒಳ್ಳೇದು. ಸಲಹೆ ಕರೆಕ್ಟ್, ಅದು ನಮ್ಮದೇನು ಅದಕ್ಕೆ ವಿರೋಧ ಇಲ್ಲ, ಆಕ್ಷೇಪಣೆ ಇಲ್ಲ. ಅದು ಹೆಂಗೆ ತಿಂತಾರೆ ಏನೋ ಸ್ವಲ್ಪ ಐಡಿಯಾ ಕೊಡಪ್ಪ ಅಂತಂದರೆ ನೀನು ಅದು ನೋಡೋದು ಹಂಗೆ ಹಿಡ್ಕೊ. ನೀನು ಸಿದ್ದರಾಮಯ್ಯನವ್ರು ಕೇಳಿದ್ರೆ ಹೇಳ್ತೀಯ, ನಮಗೆ ಹೇಳೋದಿಲ್ಲ ಇದು ಸರಿನಾ? ಅವರ ನಿಮ್ಮ ದೋಸ್ತಿ ಹೆಂಗಿದೆ ಅಂದರೆ, ನಾವು ಸಿದ್ದರಾಮಯ್ಯ ಅವ್ರ ಬಗ್ಗೆ ಅದನ್ನು ಹೇಳಕ್ಕೆ ಹೋಗಲ್ಲ. ನಮಗೆಲ್ಲ ಗೊತ್ತು, ಒಳಗಿನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ ಒಳಗಿನ ಸಂಬಂಧಗಳೆಲ್ಲ ಕೊಡಪ್ಪ. ಹೆಂಗ್ ಸರ್ ಮಧುಸ್ವಾಮಿ ಅವ್ರು ನೀವಾದ್ರೂ ಹೇಳಿ ಸರ್, ನಮ್ಗೊಂದು ಅಂದಾಜು ಕೊಡ್ಲಿ ಹೆಂಗ್ ಮಾಡೋದು ಏನು ತಿನ್ನೇ. ಸಿಸಿ ನೀನಾದ್ರೂ ಹೇಳಪ್ಪ. ಸೃಷ್ಟಿ ಮಾಡ್ತಾರೆ.